नमस्ते गेळेयरे, मोन्ने संदर्भक्कनुसारवागि ನಮ್ಮ ಆಲೋಚನೆಗಳು ರಾಷ್ಟ್ರಭಕ್ತರ ತ್ಯಾಗಗಳು ಮರಣಿಸಿದವರ ನಂತರದ ದೂರುಗಳು ಇದರ ಬಗ್ಗೆ ಮಾತಾಡಿದ್ದ. ಸ್ವಾತಂತ್ರ್ಯ ವೀರ ಸಾವರ್ಕರರ ಬಗ್ಗೆ ಮಾತಾಡಿದ್ದ. ವಿನಾಯಕ ದಾಮೋದರ ಸಾವರ್ಕರರ ಬಗ್ಗೆ ಮಾತಾಡಿದ್ದ. ನಿಮಗೆಲ್ಲ ಗೊತ್ತಿದೆ, ತುಂಬ ಮೆಸೇಜ್ಗಳು ಬರ್ತಾ ಇದೆ. ಯಾವುದೋ ಅಂಡಮಾನಿನ ಬ್ರಿಟಿಷ್ ದಾಖಲೆ ತೋರಿಸುತ್ತಾ ಹೇಡಿತನದ ಬಗ್ಗೆ ಪ್ರಶ್ನೆ, ರಾಷ್ಟ್ರವೀರನ ಬಗ್ಗೆ ಸಹಿಸಲು ಸಾಧ್ಯ. ನಮ್ಮ ತಂದೆ ತಾಯಿಗಳು ನಮ್ಮ ಮೇಲಿನ ಪರರು ಕೊಡುವ ದೂರುಗಳನ್ನು ನಂಬಿ ನಮ್ಮನ್ನು ನಿಂದಿಸಿದರೆ, ಅಥವಾ ನಮ್ಮ ತಂದೆ ತಾತಂದಿರ ಬಗ್ಗೆ ಬೇರೆ ಯಾರಾದರೂ ಹೇಳಿ ಅಂತ ಹೇಳಿ ತನಗಿಷ್ಟ ಬಂದ ದಾಖಲೆ ತೋರಿಸಿದರೆ ನಂಬುವುದು ಎಷ್ಟು ತಪ್ಪೋ ಇದಷ್ಟೇ ತಪ್ಪು. ನಮ್ಮ ದೇಶವನ್ನು ಸುಳ್ಳು ಒಡೆದು ಆಳುವ ನೀತಿ, ಅತ್ಯಾಚಾರ ಅನಾಚಾರಗಳಿಂದ ತುಳಿದ ಬ್ರಿಟಿಷರನ್ನು ನಂಬುವುದು, ಅವರ ದಾಖಲೆಗಳನ್ನು ನಂಬುವುದು, ತಮ್ಮ ಮೂಗಿನ ನೇರಕ್ಕೆ ಅನೇಕ ದಾಖಲೆಗಳನ್ನು ಸೃಷ್ಟಿಸಿದ ಬ್ರಿಟಿಷರನ್ನು ನಂಬುವುದು, ನಮ್ಮ KGF ಅಲ್ಲಿರುವಂತಹ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ನ ಗೋಲ್ಡನ್ನೆಲ್ಲ ಬಂಗಾರವನ್ನೆಲ್ಲ ಚಿನ್ನವನ್ನೆಲ್ಲ ಕದ್ದು ಹೋದ ಬ್ರಿಟಿಷರ ದಾಖಲೆಗಳನ್ನು ನಂಬುವುದು. ಅಮ್ಮ ಬಾಯಿಗೆ ಬಂದು ಬರೆದಂತಹ ರಮ್ಯಾ, ಚಿತ್ರನಟಿ ರಮ್ಯಾ, ನಿನಗೆ ತಗ್ಗುದಾದ ಪಂಚತಾರಾ ಹೋಟೆಲ್ ಕೋಣೆ ಕೊಡದಿದ್ರೆ ಪ್ರೊಡ್ಯೂಸರ್ಸ್ನ ಖಂಡಿಸುವ ನೀನು, ಫ್ಯಾನ್ ಇರುವ ರೂಮು ಕೊಟ್ಟರೆ ಸಹಿಸಲಾರದ ನೀನು, ಫ್ಯಾನು ಕಿಟಕಿ ಬಾಗಿಲುಗಳಿಲ್ಲದ ರೂಮಲ್ಲಿ, ಬೆಳಕಿಲ್ಲದ ರೂಮಲ್ಲಿ ಹಗಲು ರಾತ್ರಿ ತಿಳಿಯಲಾಗದ ಪರಿಸ್ಥಿತಿಯಲ್ಲಿ ಅಂಡಮಾನನ ಕರಿನೀರು ಶಿಕ್ಷೆಯಲ್ಲಿ 6 ತಿಂಗಳು ನೆಲೆಸಿದ ಸಾವರ್ಕರರ ಬಗ್ಗೆ ಹೇಳುವ ಮನಸ್ಸಾದರೂ ಹೇಗೆ ಬಂತು? ನಿನಗೆ ಆ ದೇಶವನ್ನು ನಾಶ ಮಾಡಿದ ಬ್ರಿಟಿಷರ ದಾಖಲೆ ಮೇಲೆ ನಂಬಿಕೆನಾ? ಎಲ್ಲರೂ ಕೇಳುವವರಿಗೆ ಮಾನವೀಯತೆ ಬೇಡ? ದಾಖಲೆ ಇದೆಯಂತೆ, ಬ್ರಿಟಿಷರು ಬರೆದ ದಾಖಲೆ, ಕಳ್ಳ ಬರೆದ ದಾಖಲೆಯನ್ನು ನಂಬ್ತೀರಾ ನೀವು? ಬ್ರಿಟಿಷರೇನು ನಮ್ಮ ದೇಶನ ಉದ್ಧಾರ ಮಾಡಿದವರ? ಅವರ ದಾಖಲೆಯನ್ನು ನಂಬಿ ಒಬ್ಬ ರಾಷ್ಟ್ರ ಭಕ್ತನನ್ನು ಅವಮಾನಿಸುವ ಮಟ್ಟಿಗೆ ಹೋಗ್ಬಿಟ್ಟಿದ್ದೀರಾ? ನಮ್ಮ ಕೆಳಜಾರುವಿಕೆ, ದಾಖಲೆನಂತೆ ರಾಜರು ತಮ್ಮನ್ನು ಹೊಗಳಿಕೊಂಡು ಬರೆದದ್ದು ದಾಖಲೆ ಆಗುವುದೇ? ನಮ್ಮ ಅಜ್ಜಿ ತಾತಂದಿರು ತಲೆ ತಲಾಂತರದಿಂದ ಬಾಯಿಂದ ಕಿವಿಗೆ ಹೇಳಿಕೊಂಡು ಬಂದಂತಹ ರಾಜರ ದಬ್ಬಾಲಿಕೆಗಳಿಗೂ ದಾಖಲೆ ಅಲ್ವಾ? ಕಲ್ಲು ಮೇಲೆ ಕೆತ್ತಿದ ತಕ್ಷಣ ಅದು ನಿಜಾನ? ನಾಲಿಗೆಯಿಂದ ಹರಿದು ಬಂದರೆ ಅದು ಸುಳ್ಳ? ಒಬ್ಬ ರಾಜ ತನ್ನನ್ನು ರಾಜಾದಿರಾಜ, ರಾಜ ಮಾರ್ಥಾಂಡ, ರಾಜ ವೈಭೋಗ ಅನ್ನಿಸ್ಕೊಂಡ್ರೆ ಅದು ನಿಜಾನ? ಏನ್ರಿ ಇದು? ಯಾವುದನ್ನು ನಂಬಬೇಕು ಅನ್ನೋದು ಕಾಮನ್ ಸೆನ್ಸ್ ಇಲ್ಲ. ಒಬ್ಬ ರಾಷ್ಟ್ರ ಭಕ್ತ, 10 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ಅನುಭವಿಸಿದ ವ್ಯಕ್ತಿನ ನಿಂದಿಸ್ತೀರಾ? ಅದು ಎಲ್ಲ ರಾಷ್ಟ್ರಭಕ್ತರು ಜೈಲಲ್ಲಿದ್ದರು, ಕೆಲವರು ಸಿರಿವಂತರ ಬಂದಿಖಾನೆಯಲ್ಲಿದ್ದರು. ಮಹಾತ್ಮ ಗಾಂಧಿಯವರಿಗೆ ಆಗಾ ಖಾನ್ ಪ್ಯಾಲೆಸ್ ಪೂನಾದಲ್ಲಿ ಬಿಟ್ಕೊಟ್ಟಿದ್ರು, ಮೈಸೂರು ಪ್ಯಾಲೆಸ್ ಥರ. ಅದು ಪ್ಯಾಲೆಸ್ ಅಂದರೆ ಪ್ಯಾಲೆಸ್, ಅದು ರಾಜಾರ ಐಷಾರಾಮಿ ಬ್ರಿಟಿಷ್ ಬಂಗ್ಲೋಗಿಂತ ಒಳ್ಳೆ ಪ್ಯಾಲೆಸ್. ಅದು ಬಂದಿಖಾನೆ, ನೆಹರುಗೆ ಡೆಹ್ರಾಡೂನ್ ಜೈಲು, ಕಾಲಾಪಾನಿ
ಕನಸಲು ಊಹಿಸಲು ಸಾಧ್ಯ. ದಿನ ಮರಣಗಳ ಮಾರಣ ಹೋಮದ ಆಕ್ರಂದನಗಳನ್ನು ಕೇಳಿಸಿಕೊಳ್ಳುತ್ತಾ ಒಬ್ಬರೇ ಬಿಡಿಸಿಕೊಳ್ಳಲಾಗದ ಬಂದಿಖಾನೆಯಲ್ಲಿ ಕೊರಗಿ ನರಳಬೇಕಾಗುತ್ತೆ. ಅಂಥ ಬಂದಿಖಾನೆಯಲ್ಲಿ ಕತ್ತಿಗೆ ಚಾಕು ಇಟ್ಟು ಎಷ್ಟು ಜನ ಕೈದಿಗಳ ಕೈಯಲ್ಲಿ ಏನೇನೇನೋ ಮಾಡಿಸ್ಕೊಂಡ್ರು. ಒಂದು ತಪ್ಪು ದಾಖಲೆ ಮಾಡಲಾರ್ದ, ಯಾವ ಕೊಲೆ ಮಾಡಿದ್ದಕ್ಕ ಈ ಶಿಕ್ಷೆ, ಅತ್ಯಾಚಾರ ಮಾಡಿದ್ದಕ್ಕ, ಇಲ್ಲ ದೇಶಭಕ್ತಿಯ ಆರೋಪ, ದೇಶಭಕ್ತಿಯ ಆರೋಪ. ಬ್ರಿಟಿಷ್ ದಾಖಲೆಯನ್ನು ನಂಬಿಕೊಂಡು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರನ್ನ ಅನುಮಾನಿಸ್ತೀರಲ್ಲ ನೀವು, ನಾಚಿಕೆಗೆಟ್ಟವರೇ. ಪದವಿ ವ್ಯಾಮೋಹಕ್ಕೆ ಒಬ್ಬ ವ್ಯಕ್ತಿಯನ್ನ ಹೆಸರನ್ನ ಕೊಲ್ಲುವ ಪ್ರಯತ್ನ ಅದು. ಅಹೋರಾತ್ರನ ಮೇಲೆ ಕಿಚ್ಚ ಸುದೀಪನ ಅಭಿಮಾನಿಗಳು ಇಂಥ ಸಾವಿರ ದಾಖಲೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಯಾರ್ಯಾರ್ದೋ ಕೆಟ್ಟ ಕೆಟ್ಟ ಸರ್ಟಿಫಿಕೇಟ್ಸ್ ಅಲ್ಲಿ ಇವನ ಹೆಸರನ್ನ ಸೇರಿಸಿದ್ದಾರೆ. ಇವನು ಕಳ್ಳ ಕದೀಮ ಎನ್ನುವ ಥರ ಪಬ್ಲಿಕ್ ಟಿವಿ ಪೋಸ್ಟರಲ್ಲಿ ಬರೆದಿದ್ದಾರೆ. ಅತ್ಯಾಚಾರಿ ಅಂತ ಪಬ್ಲಿಕ್ ಟಿವಿ ಪೋಸ್ಟರಲ್ಲಿ ಬರೆಸಿದ್ದಾರೆ ಕದ್ದು. ಅದು ಪಬ್ಲಿಕ್ ಟಿವಿಗೂ ಇವರು ಮಾಡಿದ ವಂಚನೆ ಮೋಸ. ಹೀಗೆ ಸಾವರ್ಕರ್ರ ಬಗ್ಗೆ ಆದ ತಪ್ಪಲ್ವೇ ಇದು. ಸಾವಗೆದ್ದ ಸಾವರ್ಕರ್ ರಥ, ಸಾವಿನೊಡನೆ ಸರಸವಾಡಿದ ಸಾವರ್ಕರ್. ಹೆಸರಿನ ಮೋಹ ಬಿಟ್ಟರೆ ಮನುಷ್ಯ ಸಾವಿಗಿಂತ ಮೊದಲೇ ಸಾಯುತ್ತಾನೆ, ಅದನ್ನು ಸಮಾಧಿ ಎನ್ನುತ್ತಾರೆ, ಮುಕ್ತಿ ಎನ್ನುತ್ತಾರೆ. ಅದರ ರುಚಿ ಕಂಡವನು ನಿಮ್ಮಂಥವರ ಹೆಸರು ಮೋಹಕ್ಕೆ ಬಲಿಯಾಗುವುದಿಲ್ಲ, ಅವನಿಗೆ ಹೆಸರಿನ ಮೋಹ ಇರುವುದಿಲ್ಲ. ನಿಮ್ಮ ತಂದೆ ಹೇಳಿ, ನಿಮ್ಮ ತಾತ ಹೇಳಿ ಅಂತ ನಿಮಗೆ ಅಂದರೆ, ಬ್ರಿಟಿಷ್ ಬರ್ಕೊಟ್ಟಿದ್ದಾರೆ ನಿಮ್ಮ ವಂಶ ಹೇಳಿ ಅಂತ ಹೇಳಿದ್ರೆ ಸಹಿಸ್ಕೊಳ್ಳೋ ಶಕ್ತಿ ಇದೆಯಾ ನಿಮಗೆ? ಅವನು ಯಾವನು ಬ್ರಿಟಿಷ್ ಹೇಳೋದಕ್ಕೆ ಅನ್ನಲ್ಲ ನೀವು. ಈ ನಮ್ಮ ಹೋರಾಟಗಾರರೆಲ್ಲ ನಮ್ಮ ಪೂರ್ವಜರು ಕಣ್ರಿ, ಮರಣಿಸಿದ್ದಾರೆ, ದೇಶಕ್ಕೋಸ್ಕರ ಮರಣಿಸಿದ್ದಾರೆ. ಹದ್ದಿರಲಿ, ಮೈ ಮೇಲೆ ಸದ್ದಿರಲಿ. ಹಾಗೆ ಲೆಕ್ಕ ಮಾಡಿದ್ರೆ ಇದನ್ನು ಎಲ್ಲ, ಯಾವುದೇ ಧರ್ಮದಲ್ಲಿ ಹುಟ್ಟಿರಲಿ, ಯಾವುದೇ ಧರ್ಮದಲ್ಲಿ ಹುಟ್ಟಿರಲಿ, ಹುಟ್ಟಿರುವ ವ್ಯಕ್ತಿಗೆ ತನ್ನ ಒಳ್ಳೆತನವನ್ನು ನೋಡಿ ಗೌರವಿಸೋದು, ಮರಣಿಸಿದ ನಂತರ ದ್ವೇಷಿಸದಿರುವುದು ಎಲ್ಲ ಧರ್ಮಗಳು ಹೇಳ್ಕೊಡೋಂಥ ಗುಣ ಅದು. ಒಂದು ವೇಳೆ ಅದು ನಡೆಯದಿದ್ದಲ್ಲಿ ಆತ ಹಿಂದೂ ಧರ್ಮನೇ ಅಲ್ಲ, ಯಾವ ಧರ್ಮದಲ್ಲಿ ಹುಟ್ಟಿದರೂ ಅದು ಅಧರ್ಮೀನೇ ಅಂತ ಪ್ರತಿ ಮಾತಿಗೂ ಹೇಳ್ತಾನೆ ಅವ್ರ ಹತ್ರ. ಏನಿದು ಹಾಗೆ? ಬ್ರಿಟಿಷರು ಯಾರನ್ನು ಬಿಟ್ಟಿದ್ದಾರೆ, ಯಾರನ್ನು ಬಿಟ್ಟಿದ್ದಾರೆ? ಟಿಪ್ಪುವಿನ ಮೇಲೆ ನೀವು ಯಾರು ನಂಬಲಾರದಷ್ಟು ದಾಖಲೆಗಳು ಬರೆದಿಟ್ಟಿದ್ದಾರೆ, ನಂಬುತ್ತೀರಾ? ನಮ್ಮ ಭಾರತೀಯ ರಾಜರ ಎಲ್ಲರ ಬಗ್ಗೆ ಕೀಳು ಭಾವನೆ ಬರೆಯುವ ಹಾಗೆ, ಬರುವ ಹಾಗೆ ಬರೆದಿಟ್ಟಿದ್ದಾರೆ. ಅದನ್ನೇ ನಮ್ಮ ಹಿಂದಿನ ಸರ್ಕಾರ, ಸ್ವಾತಂತ್ರ್ಯ ನಂತರದ ಸರ್ಕಾರವು ಆಳ್ವಿಕೆಯ ದೆಸೆಯಿಂದ ಇವುಗಳನ್ನೇ ಪಾಲನೆ ಮಾಡ್ಕೊಂಬಂತು, ತುಳಿಯುವ ನೀತಿ. ಅಷ್ಟ್ಯಾಕೆ ಇತ್ತೀಚೆಗೆ ಆ ಶಾರದಾ ಡೈಮಂಡ್ ಅಹೋರಾತ್ರನ ಮೇಲೆ ಗರ್ಭಿಣಿ ನಾಯಿಯನ್ನು ಕಾಲಲ್ಲಿ ಒದ್ದು ಹಿಂಸೆ ಮಾಡ್ದ ಅಂತ ಹಾಕ್ಕೊಂಡಿದ್ಲು. ಇದು ಮಾನ ನಷ್ಟವಲ್ಲವೇ? ಬದುಕಿರುವಾಗಲೇ ಇಷ್ಟು ಮಾಡ್ತಾರಲ್ಲ, ಇನ್ನು ಮನುಷ್ಯನ ನೀತಿ ಹಾಳು ಮಾಡೋದಿಲ್ವಾ ಜನ ಇಂತಹ ಅವರು? ಇದು ವಿಕೃತ ಮನಸ್ಸಿನ ಗುಣವಲ್ಲವೇ? ಏನು ದಾಖಲೆ ಇಲ್ಲದೆ ಬಾಯಿಗೆ ಬಂದಂಗೆ ಮಾತಾಡ್ತಾರಲ್ಲ, ಅದೇ ನಡೆದದ್ದು ಸಾವರ್ಕರ್ರ ಮೇಲೆ. ಜಾತಿ ಮತ ಕುಲ ಧರ್ಮವೆನ್ನದೆ ಎಲ್ಲರನ್ನೂ ಸೇನೆಗೆ ಸೇರಿಸಿದಂಥ ಮಹಾಪುರುಷ ಆತ. ಆತ ಸೇನೆಗಾಗಿ 16 ವರ್ಷ ಶ್ರಮ ಪಡೆದೇ ಇದ್ದಿದ್ರೆ ಊರೂರು ಅಲೆದು ಭಾರತದ ಸ್ವಾತಂತ್ರ್ಯ ನಂತರ ನಮಗೆ ಸೇನೆ ಕೂಡ ಇರ್ತಿರಲಿಲ್ಲ. ಅದು ಒಲ್ಲೊಬ್ಬರಿಗೆ ಗೊತ್ತಿತ್ತು, ತುಳಿದವರಿಗೆ ಗೊತ್ತಾಗುವುದಿಲ್ಲ. ಅದು ಈ ಹೆಸರು ಮೋಹದ ರಾಜರ ಬಗ್ಗೆ ಒಂದು ಜೈನ ಕಥಾಕೋಶದ ಕಥೆಯನ್ನು ಹೇಳುತ್ತೇನೆ ಕೇಳಿ, ಹೇಗೆ ಬರೆಸ್ಕೋತಾ ಇದ್ರು ತಮ್ಮ ಬಗ್ಗೆ ಅಂತ.
ಭರತೇಶ ಚಕ್ರವರ್ತಿ ಆಗುವ ಆಲೋಚನೆ ಬರುತ್ತವನಿಗೆ. ತಾನು ಚಕ್ರವರ್ತಿ ಆಗಬೇಕು ಅಂದರೆ ಎಲ್ಲರನ್ನು ಗೆದ್ದಿರಬೇಕು, ಅವನ ಮೇಲೆ ಯಾರು ಚಾಲೆಂಜ್ ಮಾಡುವ ಸವಾಲು ಎಸೆಯುವ ರಾಜ ಇರಬಾರದು, ಎಲ್ಲರೂ ನಿನ್ನನ್ನು ಅಧೀನ ಅಂತ ಹೇಳಿಕೊಳ್ಬೇಕು ಅಂಥವನು ಮಾತ್ರ ಚಕ್ರವರ್ತಿ ಆಗುವುದು. ಇದು ನಡೆದದ್ದು 12 ಲಕ್ಷ ವರ್ಷಗಳ ಹಿಂದೆ, ಆದಿನಾಥನ ಕಾಲ, ಜೈನರ ಆದಿನಾಥ ವೃಷಭದೇವ, ಕೈಲಾಸದಲ್ಲಿ ಇದ್ದಂಥ ವೃಷಭದೇವ ತೀರ್ಥಂಕರನ ಕಾಲ. ಭರತೇಶ ಅವನ ದೊಡ್ಡ ಮಗ, ಬಾಹುಬಲಿ ಎರಡನೆಯ ಮಗ. ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಭರತೇಶ ನೀನೇ ರಾಜ ನಮಗೆಲ್ಲ ಅಂತ, ಬಾಹುಬಲಿ ಮಾತ್ರ ಒಪ್ಪಿರುವುದಿಲ್ಲ, ಯಾಕಂದರೆ ಸ್ವಾತಂತ್ರ್ಯವನ್ನು ಬಯಸುವಂಥ ಸ್ವಯಂ ಶಕ್ತಿಶಾಲಿ ರಾಜ. ಅಣ್ಣ ನೀನು ರಾಜ ಆಗಬೇಕು ಅಂದರೆ ತಪ್ಪೇನಿಲ್ಲ, ಆದರೆ ಮಣಿಯುವಂತಹ ಪರಿಸ್ಥಿತಿ ಪ್ರಶ್ನೆಗಳು ಬೇಡ ಅಂತ ಹೇಳ್ತಾನೆ. ಅವರಿಬ್ಬರ ನಡುವೆ ಜಲಯುದ್ಧ, ಮಲ್ಲಯುದ್ಧ, ಕತ್ತಿಯುದ್ಧ, ನೇತ್ರಯುದ್ಧ, ದೃಷ್ಟಿಯುದ್ಧ, ಮಾತಿನ ಯುದ್ಧ, ಜ್ಞಾನದ ಯುದ್ಧ, ಎಲ್ಲ ಯುದ್ಧಗಳು ನಡೆಯುತ್ತೆ. ಎಲ್ಲದರಲ್ಲೂ ಬಾಹುಬಲಿ ಗೆಲ್ಲುತ್ತಾನೆ. ಕಡೆಗೆ ತನ್ನೊಡನಲ್ಲಿದ್ದ ಚಕ್ರ ರತ್ನವನ್ನು ಬೀಡುತ್ತಾನೆ. ಆ ಚಕ್ರರತ್ನವು ಬಾಹುಬಲಿಯ ಸತ್ಯಸಂಧತೆಯನ್ನು ನೋಡಿ ಆತನ ಕತ್ತು ತೆಗೆಯದೆ ಬಂದು ಭರತೇಶನ ಪಕ್ಕ ನಿಂತುಕೊಳ್ಳುತ್ತೆ. ಅಯ್ಯೋ ನಾನು ಚಕ್ರವರ್ತಿ ಆಗುವ ಕನಸು ಬೇಕೇ ಬೇಕು ಅಂದಾಗ ಭರತೇಶ್ ಬಾಹುಬಲಿ ಎಲ್ಲವನ್ನು ತೊರೆದು ತಪಸ್ಸಿಗೆ ಹೊರಟುತ್ತಾನೆ. ಆದರೂ ಚಕ್ರವರ್ತಿಯ ಮೋಹ ತೊರೆಯದ ಭರತೇಶ ತಾನು ಚಕ್ರವರ್ತಿ ಎಂದು ಸ್ವಯಂ ಘೋಷಣೆ ಮಾಡಿಕೊಂಡು ತನ್ನ ಸೇನೆಯೊಂದಿಗೆ ಮಲ್ಲಸಂದ್ರ ಎಂಬ ಗ್ರಾಮಕ್ಕೆ ಹೋಗಬೇಕಾಗುತ್ತೆ, ಯಾಕಂದರೆ ಅಲ್ಲಿ ಚಕ್ರವರ್ತಿಯ ಹೆಸರು ಕೆತ್ತಬೇಕಾಗುತ್ತೆ. ಆದಿಕಾಲ, ಮನುಕುಲದ ಆದಿಕಾಲ 8 ಲಕ್ಷ 12 ಲಕ್ಷ ವರ್ಷಗಳ ಮಧ್ಯಕಾಲ. ತಾನು ಹೋಗಿ ಸೈನ್ಯೊಡನೆ ಅಲ್ಲಿ ಹೆಸರು ಕೆತ್ತಬೇಕಾಗುತ್ತೆ ಒಂದು ಹಿರಿದಾದ ಬಂಡೆ ಮೇಲೆ. ಆವಾಗ ಮಾತ್ರ ಅವನು ಚಕ್ರವರ್ತಿ ಅನ್ನಿಸ್ಕೊಳ್ಳುತ್ತಾನೆ. ಅದು ದಾಖಲೆ ನಿರ್ಮಾಣ ನೋಡಿ. ಅಲ್ಲಿ ಹೋಗಿ ಹುಡುಕಾಡುತ್ತಾರೆ, ಬಂಡಿಯ ಮೇಲೆ ಹೆಸರುಗಳೋ ಹೆಸರುಗಳು. ಇವನ ಹೆಸರು ಬರೆಯಲು ಜಾಗವಿರುವುದಿಲ್ಲ ಆ ಬಂಡೆಯ ಮೇಲೆ. ಕಡೆಗೆ ತತ್ತರಿಸಿ ಹೋಗುತ್ತಾರೆ, ಆದರೂ ಮೋಹ ಬಿಡುವುದಿಲ್ಲ. ಅಲ್ಲಿದ್ದ ಯಾವುದೋ ಹಳೆಯದೊಂದು ಹೆಸರನ್ನು ಅಳಿಸಿ ಇವನ ಹೆಸರು ಬರೆಸಿಕೊಳ್ಳುತ್ತಾನೆ. ಇದು ಮೋಹ ಅಂದರೆ, ಇದು ದಾಖಲೆ ಅಂದರೆ, ತನಗಿಷ್ಟ ಬಂದ ಹಾಗೆ ವ್ಯಕ್ತಿಯ ಮಾರಣ ಹೋಗ ಮಾಡುವ ದಾಖಲಾ ಮೋಹ ಇದು. ಇಂಥ ದಾಖಲೆಗಳನ್ನು ತೋರಿಸಿ ನೀವು ಸ್ವಾತಂತ್ರ್ಯ ವೀರ ಸಾವರ್ಕರನ್ನು ತುಳಿಯಲೆತ್ನಿಸಿದರೆ ಆಕಾಶದ ಮೇಲೆ ಉಗುಳಿದ ಹಾಗಲ್ಲವೇ, ಅದು ನಿಮ್ಮ ಮುಖಕ್ಕೆ ಬೀಳುತ್ತೆ. ಎಚ್ಚರವಿರಲಿ, ಅಹೋರಾತ್ರನಿಗೆ ದಾಖಲೆ ಕಳಿಸಿ ಕೇಳುವವರೇ, ನಿಮ್ಮ ತಂದೆ ಒಳ್ಳೆಯವರು ಅನ್ನುವುದಕ್ಕೆ ದಾಖಲೆ ಕಳಿಸಿ, ನಿಮ್ಮ ತಾತ ಹೇಡಿಯಲ್ಲ ಎನ್ನುವುದಕ್ಕೆ ದಾಖಲೆ ಕಳಿಸಿ. ದಾಖಲೆ ಧೂ. ಧನ್ಯವಾದ. ಅಹೋರಾತ್ರ.